This video is made for entertainment purpose only, it doesn't mean to hurt any. And don't take it seriously. ಓಹ್ ರಘು, ಯಾವ ಬಂದೆ? ಒಂದು ವರ್ಷ ಆಯ್ತು. ನೋಡಿದ್ರೆ ಗೊತ್ತಾಗಲ್ವ, ಈಗ ತಾನೇ ಬರ್ತಾ ಇದ್ದೀನಿ. ಏ ರಘು, ಇವ್ರೇನು ಮೆಜಮಾನ್ರು? ಗೊತ್ತಾಯ್ತು. ನಮಸ್ಕಾರ ಮಾಡು. ಅವೆಲ್ಲ ನಮ್ಗೆ ಅಭ್ಯಾಸ ಇಲ್ಲ. ನಾನು ಪರ್ಫೆಕ್ಟಾಗಿ ಕೆಲಸ ಮಾಡ್ತೀನಿ, ಅವ್ರು ಕರೆಕ್ಟಾಗಿ ಸಂಬಳ ಕೊಡಬೇಕು. ಅದು ಬಿಟ್ಬಿಟ್ಟು ಸುಮ್ ಸುಮ್ಮನೆ ನಮಸ್ಕಾರ ಮಾಡೋದು, ಕೈ ಕಟ್ಕೊಂಡು ಬಾಡಿಗೆ ಮರ್ಯಾದೆ ಕೊಡೋದು, ಅವೆಲ್ಲ ನಮ್ಗೆ ಇಷ್ಟ ಆಗೋದಿಲ್ಲ. ಆಮೇಲೆ ರೈಟ್ ಸರ್? ಪರ್ಫೆಕ್ಟ್ಲಿ ಆಲ್ ರೈಟ್. ಮಾಡೋದು, ಕಾಮಿಡಿ ಮಾಡೋದು, ಅವ್ರು ತಗೊಳ್ಳೋದಿಲ್ಲ. ಲಾರ್ಡ್ ಪ್ರಥಮ್ ಸರ್ ಬಿಡು. ನಿಮ್ ಜೊತೆ ಗೇಮ್ ಮಾಡಕ್ಕೆ ನಾನು ಈ ಜೊತೆ ಕಾಂಪಿಟೇಷನ್ ಬಂದಿಲ್ಲ, ಟಾಸ್ಕ್ ಮಾಡ್ಸಕ್ ಬಂದಿರೋದು. ಸೈಡ್ ಬಾ ಅಣ್ಣ. ಎಂಟ್ರಿ ಆಗ್ತಿದ್ದಂಗೆ ಫುಲ್ ಹಿಟ್ಲರ್ ರೇಂಜ್ಗೆ ಕ್ವಾಟ್ಲ ಕೊಡಕ್ ಶುರು ಆಗವ್ರೆ. ಈ ಗೆಂಡೆ ತಿಮ್ಮ ಪ್ರಥಮ್ ಹತ್ರ ಸಿಕ್ಕಾಕೊಂಡ್ರೆ ಮುಗೀತು ಕತೆ. ಎಲ್ರೂ ಜೋರಾಗಿ ಒಂದ್ಸಲ ಚಪ್ಪಾಳೆ. ಈ ಚಪ್ಪಾಳೆ ಯಾಕೆಂದ್ರೆ ನಾನು ನಿಮ್ ಬಿಗ್ ಬಾಸ್ ಸೀಸನ್ ಬಂದಿದ್ದೀನಿ, ನನಗೆ ಚಪ್ಪಾಳೆ. ಈ ಒಂದು ಡೈಲಾಗಿಗೆ ಮನೆ ಮಂದಿ ಅಲ್ಲ ಗುರು, ಚಪ್ಪಾಳೆ ತಟ್ಟೋದು ಇಡೀ ಕರ್ನಾಟಕನೇ ತಟ್ಟುತ್ತೆ. ಸಂತೋರೆ, ನಿಮ್ಗೆ ಯಾವ್ದು ತಮಾಷೆ ಯಾವ್ದು ಸೀರಿಯಸ್ ಅನ್ನೋದು ಗೊತ್ತಾಗ್ತಿಲ್ಲ. ಒಂದ್ಸಲ ಅದೇನಾದ್ರು ಸೀರಿಯಸ್ ಆಗಿ ಒಂದ್ಸಲ ಎಲಿಮಿನೇಟ್ ಆಗೋರೆ ಆಗ ಬಡ್ಕೋಬೇಕಾಗತ್ತೆ ಬಾಯ್ನ. ಸರಿಯವ್ರು, ಈ ಗೆಂಡೆ ತಿಮ್ಮಂಗ್ ಸರಿಯಾಗಿ ಬುದ್ಧಿ ಕಲ್ಸೋ ಗುರು. ನೆನ್ನೆ ಪಾಪ ಪ್ರಥಮ್ಗೆ ಹೆವಿ ಕ್ವಾಟ್ಲೆ ಕೊಟ್ಬಿಟ್ಟು ಅಳಿಸ್ಬಿಟ್ಟು ಅವನ್ನೆ. ಸಬರ್ ಗುರು ಬೋಲಾ ಧಕ್ಕಾ ಬುಕ್ಕಿನೇ ಕರ್ನೇಕ ಆರಾಮ್ಸಿಲೇನೇಕ. ಸ್ಮಾಲ್ ಸ್ಕ್ರೀನ್ ಸೂಪರ್ ಸ್ಟಾರ್, ಅವರು ಸೂಪರ್ ಸ್ಟಾರ್ ಹೀರೋಯಿನ್ ಬಂದ್ಮೇಲೆ ಹೀರೋಯಿನ್ ಆಗಿ ಇರ್ಬೇಕಲ್ವಾ ಬಿಗ್ ಬಾಸ್ ಮೇಲೆ? ಯಾಕೆ ಸಣ್ಣ ಪಾತ್ರ ಮಾಡ್ತಾ ಇದೀರ? ಮೇ ಬಿ ಸೀರಿಯಲ್ ಅಲ್ಲಿ ಸೈಡ್ ಆಕ್ಟಿಂಗ್ ಮಾಡಿ ಮಾಡಿ ಸಣ್ಣ ಪಾತ್ರನೇ ಸಿಕ್ಕಿದೆಯಲ್ಲ ಗುರು, ಅದಕ್ಕೆ ಸೈಡ್ ಆಕ್ಟಿಂಗ್ ಮಾಡ್ತಾವ್ರೆ. ಗೌರಿ ಶಕ್ಕಿ ಸರ್, ಜರ್ನಲಿಸಂ ಮಾಧ್ಯಮದಲ್ಲಿ ನೀವೊಂದು ಧ್ವನಿ ಆಗಿದ್ದೀರಾ, ಮೈಕ್ ಒಂಚೂರು ಕೊಡಿ. 5 ನಿಮಿಷ ಆದ್ರೆ ಸಾಕು, ಒಂಚೂರು ಮೈಕ್ ಹಿಂಗಾದ್ರೆ ಬಿಗ್ ಬಾಸ್ ಮೈಕ್ ಸರಿಪಡಿಸ್ಕೊಳ್ಳಿ ಅಂತ ಹೇಳ್ತಾರೆ. ನಿಮ್ಗೆ ಹೇಳಲ್ಲ ಬಿಗ್ ಬಾಸ್, ಯಾಕೆ ಗೊತ್ತಾ? ನಿಮ್ಮ ಧ್ವನಿನೇ ಇಲ್ಲ. ಗೌರಿ ಶಕ್ಕಿ ಅವರು ಬಂದಿದ್ದೆ ತಪ್ಪಾಯ್ತು ಅನ್ಸುತ್ತೆ, ಯಾಕಂದ್ರೆ ಪಾಪ ಆಲ್ಮೈ ಮೀಡಿಯಾ ಸ್ಕೂಲ್ ಕಟ್ಕೊಂಡು ಜರ್ನಲಿಸಂ ಸ್ಕೂಲ್ ಮಾಡ್ಕೊಂಡು ಆರಾಮಾಗಿ ಯೂಟ್ಯೂಬ್ ಚಾನಲ್ ನಡೆಸ್ಕೊಂಡಿದ್ದವರು ಇಲ್ಲಿ ಬಂದು ಇಮೇಜ್ನೇ ಕಳ್ಕೊಳ್ಳೋ ರೀತಿ ಆಗೋಯ್ತು. ಟಿಶ್ಯೂ ಪೇಪರ್ ತೊಗೊಂಬನ್ನಿ. ಒರೆಸ್ಲ ಬೇಡ, ಅದೆಲ್ಲ ನಾನು ಮಾಡಿಸಲ್ಲ. ನೀವು ಗಾಳಿ ಹೋಗಿ ಹೋಗಿ ಪ್ರಥಮ್ನ ಕೇಳ್ತಿಯಲ್ಲ ಗುರು, ಒರೆಸ್ಲ ಅಂತ. ಅವ್ನು ನಿನ್ನ ಹತ್ರ ಒರೆಸ್ಕೊಳ್ಳಲ್ಲ, ಅವ್ನು ನಿನಗೆ ಒರೆಸ್ಬಿಟ್ಟು ಹೋಗ್ತಾನೆ. ಹೇಳ್ದಲ್ಲ ಗುರು ಗಾಳಿ ಬೀಸಕ್ಕೆ, ಬೀಸ್ತಾ ಇವ್ರ ಇನ್ ಮುಂದೆ. ಪ್ಲೀಸ್ ನೋ ನೋ ನೋ. ಅವ್ರು ನೋಡ್ಬೇಕಂತ ತಿನ್ಸ್ಬೇಕು. ನನ್ಗೆ ಸಾಕು ಅಂತ ಅನ್ಸರು, ನೀವು ಮುದ್ದು ಮಾಡಿ ತಿನ್ಸ್ಬೇಕು ಸಾಕು. ಒಂದೇ ಕಲ್ಲಲ್ಲಿ ಎರಡು ಹತ್ತಿನ ಹೊಡಿತಾರಲ್ಲ ಗುರು, ಆ ತರ ಇದೆ ಈಗ ಪ್ರಥಮ್ ಅವರ ಆಟ. ಸರ್ ಯಾಕೆ ಸಿಕ್ಕಿದಾರೆ ಇಬ್ರು? ಸ್ವಲ್ಪ ಚಿರಿ ಚಿರು ಬೀಸು ಬೀಸು, ಸರಿಯಾಗಿ ಗಾಳಿ ಬೀಸು. ತಿಕ್ಕದಲ್ಲಿ ಆಲ್ರೆಡಿ ಮೆಣಸಿನ್ಕಾಯಿ ಸರಿಯಾಗಿ ಉರಿತಾ ಇದೆ. ಅದರಲ್ಲಿ ಅಹಂಕಾರ ಇದೆ? ಇಲ್ಲ ಇಲ್ಲ ಇಲ್ಲ, ಚಾನ್ಸ್ ಇಲ್ಲ. ನಾನು ಪ್ರೀತಿನೇ ತಿನ್ಸು, ನಾನು ಇಷ್ಟ ತನಕ ಪ್ರೀತಿನೇ ತಿನ್ಸ್ತಾ ಇದ್ದೆ. ಪಾಪ ಚಾರ್ಲಿ ಅಕ್ಕ ಅವರು ಸರಿಯಾಗಿ ಓರ್ಕೊಂಡ್ಬಿಟ್ಟವ್ರೆ, ಇವನ್ಗೆ ಹೋಗಿ ತಿನ್ಸ್ಬೇಕಲ್ಲ ನಾನು ಅಂತ. ಲಾರ್ಡ್ ಚೆನ್ನಾಗಿದ್ಯಾ ಸಾರ್? ಸಾರ್ ಮಾಡಿದ್ಯಾರು? ನಾನು ಚೆನ್ನಾಗಿಲ್ಲ. ಓಕೆ, ನಮ್ಮ ಊರ ಹತ್ರ ಒಂದು ಮಾತು ಹೇಳ್ತಿರ್ತಾರೆ, ಇರ್ಲಾರ್ದೆ ಇರ್ಬೇಕು ಬಿಟ್ಕೊಂಡ ಅಂತ. ಇದೇ ನೋಡ್ಗುರು ನೀವು ಮಾಡಿದ್ದು, ಈಗ ಸರಿಯಾಗಿ ಬಿತ್ತಲ್ವಾ ಗುನ್ನ? ರೈಸ್ ಮಾಡಿದ್ಯಾರು? ರೈಸ್ ಚೆನ್ನಾಗಿದೆ ಸಾರ್, ಚೆನ್ನಾಗಿಲ್ಲ, ಎರಡು ಮಿಕ್ಸ್ ಆಗಿದೆ ಲಾರ್ಡ್. ನಿಜವಾಗ್ಲೂ ಕಾಂಬಿನೇಷನ್ ಚೆನ್ನಾಗಲ್ಲ, ಖಂಡಿತ ಕೆಡುತ್ತೆ ಕಾಂಬಿನೇಷನ್. ಕರೆಕ್ಟ್ ಆಗಿ ಹೇಳಿದೆ ಗುರು, ಎರಡು ಮಿಕ್ಸ್ ಆದ್ರೆ ತುಂಬಾ ಕಷ್ಟ ಆಗುತ್ತೆ. ಈಗ ಎರಡೂ ನಿನಗಾಗಿದೆ, ಒಂದು ದ್ವೇಷ, ಇನ್ನೊಂದು ತಿಕ್ಕದಲ್ಲಿ ಆವೇಶ. ಪಟ್ಟ